ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಕನ್ನಡ ಜಿಕೆ ಟಾಪ್ ಇಪ್ಪತ್ತು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ದಂಡಕಾಂತದ ಕೇಂದ್ರದಲ್ಲಿನ ಕಾಂತತ್ವವು ಇದರ ಸರಿಯಾದ ಉತ್ತರ ಶೂನ್ಯವಾಗಿರುತ್ತದೆ ಮುಂದಿನ ಪ್ರಶ್ನೆ ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ ಇದರ ಉತ್ತರ ಆಪ್ಷನ್ ಡಿ ಮೇಧೋಜೀರಕ ಗ್ರಂಥಿ ಮುಂದಿನ ಪ್ರಶ್ನೆ ನಕ್ಷತ್ರಗಳ ಬಣ್ಣವು ಕೆಳಗಿನ ಯಾವುದನ್ನು ಅವಲಂಬಿಸಿರುತ್ತದೆ ಇದರ ಉತ್ತರ ಆಪ್ಷನ್ ಬಿ ತಾಪಮಾನ ಸಾಮಾನ್ಯ ಮಾನವನ ರಕ್ತ ಆಪ್ಷನ್ ಸಿ ಕ್ಷಾರೀಯವಾಗಿರುತ್ತದೆ ಅಂದರೆ ಬೇಸ್ ಇದರ ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತಂದರೆ ಸಾಮಾನ್ಯ ಮಾನವ ರಕ್ತದ್ದು ಸೆವೆನ್ ಪಾಯಿಂಟ್ ಫೋರ್ ಇರುತ್ತೆ ಪಿಎಚ್ ವ್ಯಾಲ್ಯೂ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಕೆಳಗಿನ ಯಾವ ಕಟ್ಟಡದ ಕುರಿತು ಕೆನ್ನೆಯ ಮೇಲಿನ ಚಿರಂತನ ಹನಿ ಎಂದು ಹೇಳಿದ್ದಾರೆ ಇದರ ಉತ್ತರ ಆಪ್ಷನ್ ಒಂದು ಕೆಂಪು ಕೋಟೆ ಐದಕ್ಕಿ ಲಕ್ಕಮ್ಮ ಅವರ ವಚನದ ಅಂಕಿತನಾಮ ಯಾವುದು ಇದರ ಉತ್ತರ ಅಮರೇಶ್ವರ ಲಿಂಗ ಮುಕ್ತಾಯಕ್ಕ ಅವರ ವಚನದ ಅಂಕಿತನಾಮ ಯಾವುದು ಇದರ ಉತ್ತರ ಆಪ್ಷನ್ ನಾಲ್ಕು ಅಜಗಣ್ಣ ಈ ಕೆಳಗಿನವುಗಳಲ್ಲಿ ಯಾವುದು ಹೃದಯದಿಂದ ರಕ್ತವನ್ನು ಸಾಗಿಸುವ ದೊಡ್ಡ ರಕ್ತನಾಳವಾಗಿದೆ ಇದರ ಉತ್ತರ ಆಪ್ಷನ್ ಬಿ ಅಪಧಮನಿ ಲಡಾಂಗ್ ಎನ್ನುವುದು ಏನು ಇದರ ಉತ್ತರ ಆಪ್ಷನ್ ನಾಲ್ಕು ಇಂಡೋನೇಷ್ಯಾದ ಕದಲು ಬೇಸಾಯ ಇಂಗ್ಲಿಷ್ನಲ್ಲಿ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕರೀತಾರೆ ಏನಿದು ಶಿಫ್ಟಿಂಗ್ ಕಲ್ಟಿವೇಷನ್ ಅಂದರೆ ಒಂದು ಭೂಮಿಯಲ್ಲಿ ಒಂದು ಉಳುಮೆಯನ್ನು ಮಾಡಿ ಕೆಲವು ವರ್ಷಗಳವರೆಗೆ ಉಳುಮೆಯನ್ನು ಮಾಡಿ ಆ ಭೂಮಿ ಹಾಳಾದ ಮೇಲೆ ಅಥವಾ ಅದರಲ್ಲಿ ಫಲವತ್ತತೆ ಕಡಿಮೆ ಆದ ಮೇಲೆ ಆ ಭೂಮಿಯನ್ನು ಹಾಗೆ ಬಿಟ್ಟು ಇನ್ನೊಂದು ಭೂಮಿಗೆ ಉಳುಮೆ ಮಾಡಲು ಹೋಗುವುದು ಅಲ್ಲಿ ಫಲವತ್ತತೆ ಕಡಿಮೆ ಆದ ನಂತರ ಈ ಹಳೆಯ ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿಯಾಗಿರುತ್ತೆ ನ್ಯಾಚುರಲಿ ನೈಸರ್ಗಿಕವಾಗಿ ಮತ್ತೆ ಈ ಕಡೆ ಬರೋದು ಇದಕ್ಕೆ ಶಿಫ್ಟಿಂಗ್ ಕಲ್ಟಿವೇಷನ್ ಅಂತ ಕರೀತಾರೆ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಇದರ ಉತ್ತರ ಆಪ್ಷನ್ ನಾಲ್ಕು ಕೆನಡಾ ಯಾಕಂದರೆ ಕೆನಡಾದ ನಾಣ್ಯ ಕೆನಡಿಯನ್ ಡಾಲರ್ ಮುಂದಿನ ಪ್ರಶ್ನೆ ಭೂಮಿಯ ಒಳಗಡೆ ಲಾವ ಘನೀಕರಣಗೊಂಡು ನಿರ್ಮಾಣವಾಗುವ ಶಿಲೆ ಯಾವುದು ಇದರ ಉತ್ತರ ಶಿಲೆ ಆಪ್ಷನ್ ಒಂದು ಐನ ವಿಸ್ತೃತ ರೂಪ ಏನು ಇದರ ಉತ್ತರ ಆಪ್ಷನ್ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥರ್ವಣ ವೇದ ಮತ್ತು ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದವರು ಯಾರು ಇದರ ಉತ್ತರ ಆಪ್ಷನ್ ಒಂದು ದಾರಾ ದಾರಾಶಿಖ್ ಯಾರಂದ್ರೆ ಶಹಜಾನನ ಮೊದಲ ಮಗ ವಿಶ್ವ ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ಎಂದು ಪ್ರತಿಪಾದಿಸಿದವರು ಯಾರು ಇದರ ಉತ್ತರ ಆಪ್ಷನ್ ಒಂದು ಚೈತನ್ಯರು ಭಾರತೀಯ ರಾಜರು ಪಡೆಯುತ್ತಿದ್ದ ಬಿರುದು ಬಾವಲಿ ವಿಶ್ರಾಂತಿ ವೇತನ ಹಾಗೂ ಮತ್ತಿತರ ವಿಶೇಷ ಸೌಲಭ್ಯಗಳನ್ನು ರದ್ದುಪಡಿಸಿದವನು ಯಾರು ಇದರ ಉತ್ತರ ಆಪ್ಷನ್ ಮೂರು ಲಾರ್ಡ್ ಡಾಲ್ ಹೌಸಿ ಮುಂದಿನ ಪ್ರಶ್ನೆ ಪ್ರಾಚೀನ ಭಾರತದ ಯಾವ ಅರಸನು ಗ್ರೀಕರಿಗೆ ಅಮಿತ್ರೋ ಖೇಡ್ಸ್ ಎಂಬ ಹೆಸರಿನಿಂದ ಪರಿಚಿತನಾಗಿದ್ದನು ಇದರ ಉತ್ತರ ಆಪ್ಷನ್ ಎರಡು ಬಿಂದುಸಾರ ತಾಳಗುಂದ ಶಾಸನದಲ್ಲಿ ಯಾರನ್ನು ಕದಂಬ ವಂಶದ ಭೂಷಣ ಎಂದು ಕರೆಯಲಾಗಿದೆ ಇದರ ಉತ್ತರ ಆಪ್ಷನ್ ಎರಡು ಕಾಕುತ್ಸವರ್ಮ ಸಂವಿಧಾನದ ಹದಿನೈದನೇ ಭಾಗವು ಯಾವ ವಿಷಯವನ್ನು ಒಳಗೊಂಡಿದೆ ಇದರ ಉತ್ತರ ಆಪ್ಷನ್ ಒಂದು ಚುನಾವಣೆಗಳು ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅವರು ಅಧಿಕಾರ ಚಲಾಯಿಸುವಂತೆ ಆದೇಶ ನೀಡುವ ಅಧಿಕಾರ ಹೈಕೋರ್ಟ್ಗೆ ಇದೆ ಈ ಸಂದರ್ಭದಲ್ಲಿ ಯಾವ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ರಿಟ್ ಅರ್ಜಿಗಳು ಮೂವತ್ತೆರಡನೇ ವಿಧಿಯಲ್ಲಿ ಬರುತ್ತೆ ನಮ್ಮ ಸಂವಿಧಾನದಲ್ಲಿ ಇದರ ಸರಿಯಾದ ಉತ್ತರ ಆಪ್ಷನ್ ಮೂರು ಮ್ಯಾಂಡಮಸ್ ಸಂವಿಧಾನದ ಯಾವ ವಿಧಿಯ ಮೂಲಕ ಧರ್ಮ ಪ್ರಚಾರಕ್ಕೆ ಸ್ವಾತಂತ್ರ್ಯ ನೀಡಿದ್ದರೂ ಬೇರೆಯವರನ್ನು ಮತಾಂತರಗೊಳಿಸಲು ಹಕ್ಕನ್ನು ನೀಡಿಲ್ಲ ಯಾವ ವಿಧಿ ಅಂತ ಕೇಳಿದ್ದಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ಒಂದು ಇಪ್ಪತ್ತೈದನೇ ವಿಧಿ ಇದಿಷ್ಟು ಟಾಪ್ ಕನ್ನಡ ಜಿ ಕೆ ಟ್ವೆಂಟಿ ಪ್ರಶ್ನೆಗಳು ಈ ವಿಡಿಯೋ ನಿಮಗೆ ಇಷ್ಟವಾಗದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದ ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ